ನಾನು ಮೂಲತಃ ಎರೆಂಜ್ ನಾಡೋಳಲ್ಲ, ನನಗೆ ಹಳ್ಳಿ ಗೊತ್ತಿರ್ಲಿಲ್ಲ. ನಾನು ನಾಟಕ ಅದು ಮಾಡ್ತಿದ್ದೆ, ನನ್ನ ಬೇಸಿಕ್ ಕೋರ್ಸ್ ಮುಗ್ದಿದೆ ರಂಗಶಂಕರ ಕಲಾ ಮಂದಿರ ಹೊಸಪೇಟಿನಲ್ಲಿ. ಬರೀ ನಾನು ನಾಟಕ ಮಾಡ್ತಿದ್ದೆ, ಕ್ಯಾಮ್ರಾ ಫೇಸ್ ಒಟ್ಟ ಮಾಡಿದ್ದಿಲ್ಲ. ಫಸ್ಟ್ ಟೈಮ್ ಆಫರ್ ಬಂದಾಗ ನಾನು ಮನೇಲೇ ಇರ್ಲಿಲ್ಲ, ಜಯಣ್ಣ ಬಂದಿದ್ರು ಮನೆಗೆ, ಮಮ್ಮಿ ಹತ್ರ ಪರ್ಮಿಷನ್ ತಗೊಂಡು ಹೋದ್ರು. ನನ್ನ ಇಂಟರ್ವ್ಯೂ ಆಗಿದ್ದೆ ಬಹಳ ವಿಚಿತ್ರ, ಟಮ್ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಗ್ಬಿಟ್ಟು, ಟಮ್ಟಮ್ ಗಾಡಿಯಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಿಕ್ರು ನನ್ಗೆ. ಅಲ್ಲಿ ಟಮ್ಟಮ್ ಗಾಡಿಯಲ್ಲಿ ಇಂಟರ್ವ್ಯೂ ಆಯ್ತು. ಸರಿ ಹೊಡ್ಬಿಟ್ಟು, ನಾನು ಹೊಡೆದಿದ್ದ ಕಿವಿಯಿಂದ ಸಕಟ ಬಿಚ್ ಹೋಗಿತ್ತು, ಆತರ ಜೋರಾಗಿ ಹೊಡೆದ್ಬಿಟ್ರು. ಅವಾಗಿಂದ ಸೀರಿಯಸ್ ಆಗ್ಬಿಟ್ಟೆ, ನನ್ನ ಬೀಳ್ತಾವ್ ನನಗೆ, ನೆಕ್ಸ್ಟ್ ಏನಾದ್ರೂ ನಕ್ಬಿಟ್ರೆ ಬೀಳ್ತಾವ್ ನನಗೆ ಅಂತ ಹೇಳಿ ಸೀರಿಯಸ್ ಆದೆ. ಅಲ್ಲ, ಹೊಡೆದಿದ್ ಯಾರು? ನಮ್ಮಅಮ್ಮ ಲಾಸ್ಟ್. ಓಕೆ, ಜಾಸ್ತಿ ಸಲ ಟೇಕ್ ತಗೊಂಡೆ ನಾ ಅದು ಹೊಡೆಸ್ಕೊಳಕ್ಕೆ, ಜಸ್ಟ್ ಅವರು ಟಚ್ ಅಂಡ್ ಬ್ಯಾಕ್ ಮಾಡ್ತಿದ್ರು. ರಪ್ಪತ್ತ ಯಾವಾಗ ಹೊಡೆದ್ರು ಅವಾಗ ಕಣ್ಣು ನಾನು. ಓಕೆ, ಇವಾಗ ಸೀರಿಯಸ್ ಆಗಿ ಹೊಡೋಣಂತೆ. ಒಂಥರ ಮಜಾ ಇತ್ತು ಅದನ್ನ ಇವಾಗೆಲ್ಲ ಮೆಲ್ಲಕ್ ಹಾಕೋಕೆ ಬಹಳ ಖುಷಿ ಆಗುತ್ತೆ. ಅನಿವಾರ್ಯನೂ ಅಲ್ಲ, ಜವಾಬ್ದಾರಿನೂ ಅಲ್ಲ, ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದ್ರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ತರದ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ, ದಯವಿಟ್ಟು ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗ್ಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ತರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ, ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕತೆಗಳನ್ನ ಹೇಳೋದಕ್ಕೆ ನಮ್ಗೆ ನಿರ್ದೇಶಕರಿಲ್ಲ. ಸೊ ಇನ್ನು ಹೆಚ್ಚಿನ ಸಿನಿಮಾಗಳು ಈ ತರದ್ದೇ ನಿನ್ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ. ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ, ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಶಿಯಲ್ ಇದೆ. ಸೊ ಈ ತರದ ಸಿನಿಮಾಗಳನ್ನ ಇನ್ನು ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು ಹೇಳ. ಅನಿವಾರ್ಯನೂ ಅಲ್ಲ, ಜವಾಬ್ದಾರಿನೂ ಅಲ್ಲ, ಕರ್ಕೊಂಡ್ ಬಂದ್ಬಿಡುತ್ತೆ ಸೀದಾ. ಶೂಟಿಂಗ್ ಇದೆ ಇವತ್ತು ನನಗೆ, ಆದ್ರೂ ಕಾರ್ ಈ ಕಡೆನೆ ಬಂತು, ಹೋಗ್ಬೇಕೀಗ. ಸೊ ಜೈಶಂಕರ ಮೋಸ್ಟ್ಲಿ ಬೇರೆ ಕಮರ್ಷಿಯಲ್ ಸಿನಿಮಾ ಮಾಡ್ಬೇಡ ಮಗ, ಇದು ನನ್ನ ರಿಕ್ವೆಸ್ಟ್. ಈ ತರದ ಸಿನಿಮಾ ಮಾಡಕ್ಕೆ ನಮ್ಮ ಹತ್ರ ಯಾರು ಜನ ಇಲ್ಲ, ದಯವಿಟ್ಟು ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಮಾಡು. ನೀನು ಕಥಾ ಸಂಗಮ ಮಾಡಿದಾಗ್ಲೇ ಡಿಸೈಡ್ ಆಗಿದ್ವಿ, ನಾನು ರಿಷಬ್ ಎಲ್ಲ ಸುಮಾರು ಸರಿ ಇದ್ರ ಬಗ್ಗೆ ಮಾತಾಡಿದ್ವಿ. ಈ ತರದ ಸಿನಿಮಾ ಮಾಡೋದಕ್ಕೆ ನಮ್ಮ ಹತ್ರ ನಿರ್ದೇಶಕರು ಬಹಳ ಕಡಿಮೆ ಇದ್ದಾರೆ, ಇರೋದ್ರಲ್ಲಿ ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಈ ತರದ ಕತೆಗಳನ್ನ ಹೇಳೋದಕ್ಕೆ ನಮ್ಗೆ ನಿರ್ದೇಶಕರಿಲ್ಲ. ಸೊ ಇನ್ನು ಹೆಚ್ಚಿನ ಸಿನಿಮಾಗಳು ಈ ತರದ್ದೇ ನಿನ್ ಕೈಯಿಂದ ಬರಲಿ. ಪ್ರಪಂಚದಾದ್ಯಂತ ಕಮರ್ಷಿಯಲ್ ಸಿನಿಮಾ ಮೂಲಕ ರಿಷಬ್ ಹೆಂಗೆ ಹೆಸರು ಮಾಡಿದನೋ, ಪ್ಯಾರಲಲ್ಲಿ ರಿಷಬ್ ಶೆಟ್ಟಿ ಫಿಲಮ್ಸ್ ಅನ್ನ ತಗೊಂಡು ನೀನು ಅಷ್ಟೇ ಕಮರ್ಷಿಯಲಿ ಪ್ರಪಂಚದಾದ್ಯಂತ ಹೆಸರು ಮಾಡಿದ್ಯಾ. ಸೊ ಯಾರನ್ನು ಯಾರ ಮೇಲೆ ಯಾರು ಕೀಳು ಅಂತ ಅನ್ಕೊಳ್ಳೋದು ಬೇಡ, ಈಕ್ವಲಿ ನಿನಗೂ ಅಷ್ಟೇ ಪೊಟೆನ್ಶಿಯಲ್ ಇದೆ. ಸೊ ಈ ತರದ ಸಿನಿಮಾಗಳನ್ನ ಇನ್ನೂ ಹೆಚ್ಚು ಜನರಿಗೆ ತಲುಪಿಸುವಂತ ಪ್ರಯತ್ನ ಮಾಡು ಅಂತ ಹೇಳ್ತಾ ನಾನು ಹೇಳ.